ಅವರ್ ಇರಬೇಕಾಗಿತ್ತು ಅಮ್ಮ ನೀವು ವೆಂಕಟನಾಥ ಅತ್ತೆಯವರು ಬರುತ್ತಾರೆ ಬಿಡದಿಯಲ್ಲೇ ಇರುತ್ತಾರೆ ಎಲ್ಲರೂ ಏಕೆ ಹೀಗೆ ನಿಂತಿರಿ ತಡವಾಗುತ್ತೆ ಬಹಳ ದೂರ ಪ್ರಯಾಣ ದಾರಿಯಲ್ಲಿ ಭೋಜನವೂ ಆಗಬೇಕು ಹೊರಡಿ ತಡವಾಗುತ್ತೆ ಅತ್ತೆಯವರೇ ಹೇಳಿ ಪ್ರತಿನಿಧಿಗಳೊಂದಿಗೆ ನೇರ ಇಲ್ಲಿಗೆ ಬಂದೆವು. ನಡಿಗೆ ಕಷ್ಟಕರವೆನಿಸಿದರು ನಿನ್ನ ಮದುವೆ ತಪ್ಪಿಸಿಕೊಳ್ಳಲಾಗಲಿಲ್ಲ. ಇವರು ಇರಲಿ ಇರಲಿ, ನಮ್ಮ ಪರಿಚಯವನ್ನು ನಾವೇ ಮಾಡಿಕೊಳ್ಳುತ್ತೇವೆ. ನಾರಾಯಣಾಚಾರ್ಯರೇ, ಅಚ್ಯುತಾಚಾರ್ಯ ನನ್ನ ನಾಮಧೇಯ. ನಾವು ಇವರ ಶಿಷ್ಯರು. ನಾನು ಶ್ರೀಧರ, ಇವನು ಹಯವದನ. ನಾವು ನಿಮ್ಮ ತಂದೆ ತಿಮ್ಮಣ್ಣ ಭಟ್ಟರ ಶಿಷ್ಯರಲ್ಲೊಬ್ಬರು. ಆನೆಗೊಂದಿಯಲ್ಲಿದ್ದೆವು, ಈಗ ಕುಂಭಕೋಣಕ್ಕೆ ಆಗಮಿಸಿದ್ದೇವೆ. ಸುಧೀಂದ್ರ ಗುರುಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ. ನಮ್ಮ ಗುರುಗಳ ಪುತ್ರರ ವಿವಾಹವೆಂದು ತಿಳಿದಾಗ ಅವಶ್ಯ ಈ ಸಮಾರಂಭದಲ್ಲಿ ಭಾಗವಹಿಸಬೇಕೆನಿಸಿತು, ಅದಕ್ಕಾಗಿ ಆಗಮಿಸಿದೆವು. ತುಂಬ ಸಂತೋಷ. ನಿಮ್ಮಂತಹ ಹಿರಿಯರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ. ಇವರು ನನ್ನ ಅಣ್ಣ ಗುರುರಾಜಾಚಾರ್ಯರು, ಇವರು ನನ್ನ ಬಾವ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರು, ಆಕೆ ನನ್ನ ಅಕ್ಕ ವೆಂಕಟಾಂಬ, ಇವರು ನನ್ನ ಮಾತೃಸ್ವರೂಪಿ ಅತ್ತಿಗೆಯವರು.
ಕನಿಕ್ರದಿತ್ರಜಸ್ಯ ಸೂಕ್ತಸ್ಯ ಶೌನಕೋಗೃತ್ಸಮದ ಶಕುಂತ ಸೃಷ್ಟುಪ ಕನಿಕ್ರದ ಜನುಷಂತಬ್ರುವಾಣಯ್ಯರ್ತಿವಾಚ ಮರಿತೇ ಭನಾವಂ ಮಂಗಲಶ್ಚ ಶಕುನೇ ಭವ ಆಸಿ ಮಾಚಿದಭಿವಾ ವಿಶ್ವ ಆವಿದತ್ ಮಾತ್ವಾ ಆಶ್ಯೇನ ಉದ್ವದೂನ್ಮಾಸು ಪರ್ಣೋ ಮಾತ್ವಾ ಆವಿದತ್. ಖಂಡ್ಯ, ಮನೆ ಎಷ್ಟೊಂದು ವೈಭವಯುತವಾಗಿದೆ. ಬೀಗರು ಜೋಡಿದಾರರು, ಊರಲ್ಲಿ ಎರಡೆರಡು ಮನೆ ಇದೆಯಂತೆ. ವಾಸುದೇವಾಚಾರ್ಯರು ಸುತ್ತ ಹತ್ತೂರ್ಗೆ ಬೇಕಾದವರು. ಇಂಥವ್ರ ಮನೆ ಸಂಬಂಧ ಸಿಕ್ಕಿದ್ದು ನಮ್ಮ ವೆಂಕಟನಾಥನ ಅದೃಷ್ಟ. ನಮ್ ವೆಂಕಟನಾಥ ಏನ್ ಕಮ್ಮಿನೇ, ಅವನನ್ ವರ್ಣಾಕ್ ಪಡೆದಿರೋ ನಮ್ ಸರಸ್ವತಿನೂ ಪುಣ್ಯವಂತೆ. ಹೌದು ಹೌದು. ರತ್ನಾದಾರತಿಗೆ ಸುತ್ತ ಮುತ್ತನೆ ತುಂಬಿ ಮುತ್ತೈದೇರಲ್ಲ ದವಳಾದ ಮುತ್ತೈದೇರಲ್ಲ ದವಳಾದ ಪದನ ಪಾಡುತ್ತಲೆತ್ತಿದರು. ಅಳಿಯಂದರು ಈ ಪೀಠದಲ್ಲಿ ಕೂರಬೇಕು. ಯಾಕೋ ಅಳಿಯಂದರು ಈ ಪೀಠದಲ್ಲಿ ಕೂರೋದಿಕ್ಕೆ ಅನುಮಾನಿಸ್ತಿರೋ ಹಾಗಿದೆ. ನಮ್ಮಿಂದೇನಾದರೂ ಅಪಚಾರವಾಯ್ತೇನು? ಯಾಕೆ ವೆಂಕಟನಾಥ, ಕೂತ್ಕೋ. ಬಾವ, ತಾವು ಹಿರಿಯರೆಲ್ಲ ಹೀಗೆ ಕೆಳಗೆ ಕುಳಿತಿರುವಾಗ ನಾನು ಮೇಲೆ ಕುಳಿತುಕೊಳ್ಳುವುದೇ. ನಾನು ನಿಮ್ಮ ಜೊತೆಯಲ್ಲಿಯೇ ಕುಳಿತುಕೊಳ್ಳುತ್ತೇನೆ. ಖಂಡಿತವಾಗಿಯೂ ತಪ್ಪಿಲ್ಲ ವೆಂಕಟನಾಥ, ನೀನು ವರ, ಸಾಕ್ಷಾತ್ ನಾರಾಯಣನ ಸ್ವರೂಪ. ಅಷ್ಟೇ ಅಲ್ಲ, ಇಲ್ಲಿ ನೋಡು, ತಮ್ಮ ಕಡೆಯ ಹೆಣ್ಣನ್ನು ಕೈ ಹಿಡಿದು ಬಾಳ್ವೆ ನಡೆಸುವ ವರ ಹೇಗಿದ್ದಾನೆ ಅಂತ ಕಣ್ತುಂಬಿಸ್ಕೊಳ್ಳೋದಿಕ್ಕೆ ಇವರೆಲ್ಲ ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ನೀನು ಕಾಣ್ಬೇಡವೇ, ಅದಕ್ಕಾಗಿಯೇ ಎತ್ತರವಾದ ಪೀಠ ಹಾಕಿರೋದು. ಕೂತ್ಕೋ. ಬೇಕಿದ್ದರೆ ಇನ್ನೂ ಐದಾರು ಪೀಠಗಳನ್ನು ತರಿಸಲೇ? ಅಳಿಯಂದಿರು, ಮೊದಲ ಬಾರಿಗೆ ನಮ್ಮ ಮನೆಗೆ ಬಂದಿದ್ದೀರಿ, ನಿಮ್ಮ ಮನಸ್ಸು ಚಿಕ್ಕದಾಗಬಾರದು. ಅದರ ಅಗತ್ಯವಿಲ್ಲ ಆಚಾರ್ಯರೆ, ಮುಂದಿನ ನಡಿಲಿ. ವೆಂಕಟನಾಥ, ಕೂತ್ಕೋ. ಎಲ್ಲರೂ ಹಿರಿಯರಿದ್ದೀರಿ, ಮೊದಲನೇದಾಗಿ ಎಲ್ಲರೂ ಹಾಲು ಹಣ್ಣನ್ನು ಉಪಚಾರವಾಗಿ ಸ್ವೀಕರಿಸಬೇಕು. ಅಳಿಯಂದಿರೆ, ಸಂಕೋಚ ಪಡಬೇಡಿ. ದೇವಕಿ, ಇಷ್ಟು
ಒಳ್ಳೆ ಸಂಬಂಧ ವೆಂಕಟನಾಥನಿಗೆ ಸಿಗತ್ತೆ ಅಂತಾನೆ ಗೊತ್ತಿರಲಿಲ್ಲ. ಏನೋ ಮದ್ವೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ನಿಜ ನಿಜ, ತುಂಬಾ ದೊಡ್ಡ ಜನ. ಅದೇನು ಉಪಚಾರ, ಅದೇನ್ ತಿಂಡಿ ತೀರ್ಥ, ಹುಡುಗಿ ತಂದೆ ಜೋಡಿದಾರಲ್ವೇ, ಅದಕ್ಕೆ ಅವ್ರ ಅಂತಸ್ತಿ ತಕ್ಕಂತೆ ಮಾಡಿದ್ದಾರೆ. ಮದ್ವೆ ಆದ್ರೆ ಇಂಥ ಮನೆಯಿಂದ ಹುಡುಗಿ ತರಬೇಕು, ಇಲ್ದಿದ್ರೆ ಆ ಮದ್ವೆ ಏತಕ್ಕೆ? ಲಕ್ಷ್ಮೀ ನರಸಿಂಹಾಚಾರ್ಯ, ವ್ಯವಸ್ಥೆ ಎಲ್ಲ ಸರಿಯಾಗಿದೆ ತಾನೆ? ಆಚಾರ್ಯ, ಪ್ರತಿಯೊಂದನ್ನು ನಿರೀಕ್ಷೆಗೆ ಮೀರ್ ಮಾಡಿದಿರಿ. ಯಾರಿಗೂ ತೊಂದರೆ ಆಗಬಾರ್ದು, ಏನಾದರೂ ಇದ್ರೆ ಹೇಳಿ ಕಳಿಸಿ. ಹಾ, ನಾನು ಒಳಗಡೆ ಇರ್ತೀನಿ. ದಯಮಾಚ. ಇದೇನೋ ಶ್ರೀಧರ, ನಮ್ಮ ಗುರುಗಳು ಬ್ರಹ್ಮಚಾರಿ, ಅದಕ್ಕೆ ನಾನು ಬ್ರಹ್ಮಚಾರಿಯಾಗೇ ಇರ್ತೀನಿ ಅಂತಿದ್ದೆ. ಈಗ ನೋಡಿದ್ರೆ ಪಕ್ಷ ಬದಲಾಯಿಸ್ತಿದ್ಯಲ್ಲ. ಯಾತಕ್ಕೆ ಒಲ್ಲೆ ಅಂದ್ರೆ ಇಲ್ಲದಕ್ಕೆ ಒಲ್ಲೆ ಅಂತಾರಲ್ಲ, ಹಾಗೆ ಇವನಿಗೆ ಯಾರು ಹೆಣ್ಣು ಕೊಡೋರು ಇರಲಿಲ್ಲ. ಅದನ್ನ ಹೇಳ್ಕೊಂಡ್ರೆ ಅವಮಾನ ಅಂತ ಬ್ರಹ್ಮಚಾರಿ ಆಗ್ತೀನಿ ಅಂದ್ಕೊಂಡಿದ್ದ. ಹೇಗೋ ನಮ್ಮ ಗುರುಗಳ ಆಶ್ರಯ ಸಿಕ್ತು, ಇವನಿಗೂ ಆಸೆ ಇದೆ. ಆದ್ರೆ ನಡಿಬೇಕಲ್ಲ. ಎಲ್ಲ ತಿಳಿದಂಗೆ ಹೇಳ್ಬೇಡ, ಈಗ ಚರ್ಚೆ ಏತಕ್ಕೆ? ಇದು ಆಗೋದಲ್ಲ ಹೋಗೋದಲ್ಲ, ಇನ್ನೇನಿದ್ರು ನಮ್ಮ ಗುರುಗಳ ಪಾದವೇ ಗಟ್ಟಿ. ನಿಮ್ಮ ಗುರುಗಳು ಲಗ್ನದ ಬಗ್ಗೆ ಯೋಚನೆ ಮಾಡ್ಲಿಲ್ವೋ? ತಪ್ಪು ತಪ್ಪು, ಹಾಗೆಲ್ಲ ಗುರುಗಳ ಬಗ್ಗೆ ಮಾತನಾಡಬಾರದು. ನಮ್ಮ ಗುರುಗಳೆಂದರೇನು, ಅವರ ಲಗ್ನದ ಬಗ್ಗೆ ಮಾತನಾಡುವುದೆಂದರೇನು? ಯಾಕೆ, ನಿಮ್ಮ ಗುರುಗಳು ಆಶ್ರಮ ಸ್ವೀಕಾರ ಮಾಡಿದ್ದಾರೆಯೇ? ಹಾಗೇನು ಇಲ್ವಲ್ಲ, ಬ್ರಹ್ಮಚಾರಿಗಳು ತಾನೇ? ಈಗ ಬ್ರಹ್ಮಚಾರಿಗಳೇ ಮುಂದೆ ಸನ್ಯಾಸಿಯಾಗುವ ಸಂಕಲ್ಪದಲ್ಲಿದ್ದಾರೆ, ಅದೆಲ್ಲ ದೊಡ್ಡವರ ವಿಷಯ. ನೀವು ಎಲ್ಲೆಂದರಲ್ಲಿ ಮಾತನಾಡಬಾರದು. ಹಾಗಲ್ಲ, ಗೊತ್ತಿಲ್ಲದನ್ನ ತಿಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪು? ಆಚಾರ್ಯರ ಬಗ್ಗೆ ನಮಗೇನು ಗೊತ್ತಿಲ್ಲ. ಮದುವೆ ಮನೆಯಲ್ಲಿ ಯಾರಾದರೂ ಗುರುಗಳ ಬಗ್ಗೆ ಕೇಳಿದ್ರೆ ಏನ್ ಹೇಳೋದು? ಇಲ್ಲಿ ಕನ್ಯಾಪಿತೃಗಳು ಬಂದಿರ್ತಾರೆ, ಅವರ ದೃಷ್ಟಿ ಆಚಾರ್ಯರ ಮೇಲೆ ಬಿದ್ರೆ ನಾವು ಏನ್ ಹೇಳ್ಬೇಕು? ಹಾಗಾಗ್ಬಾರ್ದು, ಅವರು ಸರ್ವಸಂಗ ಪರಿತ್ಯಾಗಿಗಳು. ನೇರವಾಗಿ ಅವ್ರನ್ನೇ ಕೇಳಿದ್ರೆ ಅಪರಾಧವಾಗೋದು. ಸತ್ಯ, ನಮ್ಮನ್ನ ಕೇಳಿದ್ರಿ, ಬದುಕುಳ್ಕೊಂಡ್ರಿ, ನಿಮ್ ಪುಣ್ಯ ದೊಡ್ದು. ಹಾಗಾದ್ರೆ ನಾನ್ ಹೇಳಿದ್ದು ನಿಮ್ ಗುರುಗಳಿಗೆ ಕೇಳಿಸ್ತಾ? ಇಲ್ಲ ಬಿಡಿ, ಅವ್ರು ಯಾರ ಮಾತು ಕೇಳುವುದಿಲ್ಲ. ನೋಡೋದಕ್ಕೆ ಸಾಮಾನ್ಯರಂತಾನೆ ಇರುತ್ತಾರೆ, ಆದರೆ ಕಣ್ಬಿಟ್ಕೊಂಡೇ ಧ್ಯಾನ ಮಾಡ್ತಿರ್ತಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸ್ವಲ್ಪನೇ ಬಿಡಿ. ಹಾಗಾದ್ರೆ ನಿಮ್ಮ ಗುರುಗಳು ಆಶ್ರಮನ ಸ್ವೀಕಾರ ಮಾಡಿ ಯಾವ್ದಾದ್ರು ಪೀಠವನ್ನ ಅಲಂಕರಿಸ್ತಾರೆ? ಅದೆಲ್ಲ ಪೂರ್ವ ನಿಯೋಜಿತವಾದ ತೀರ್ಮಾನವಾಗಿದೆ. ಆದ್ರೆ ಯೋಗಿಗಳೇ ಹಾಗೆ, ಎಲ್ಲ ಗೊತ್ತಿದ್ದು ಏನು ಪ್ರಕಟಿಸೋದಿಲ್ಲ. ಮುಂದೆ ಮಹಾನೀಯರು ಕೂತಿದ್ದ ದೊಡ್ಡ ಪೀಠವನ್ನು ನಮ್ಮ ಗುರುಗಳು ಅಲಂಕರಿಸುತ್ತಾರೆ. ಅದು ಕುಂಭಕೋಣ ಮಠವೇ ಆಗಿರಬಹುದು, ಬೇರೆಯ ಮಠವೇ ಆಗಿರಬಹುದು, ಅವರ ಮುಂದೆ ಮಾತನಾಡುವಾಗ ಎಚ್ಚರವಿರಲಿ. ಸಮಯವಾಯ್ತು, ವರ್ಪೂಜೆ ಕರೆಯಕ್ಕೆ ಹೆಣ್ಣಿನ ಕಡೆಯವ್ರು ಬರ್ಬೋದು, ಬನ್ನಿ ಹೋಗೋಣ. ವರ್ಪೂಜೆ ಆದ ಕೂಡ್ಲೇ ಭೋಜನ ಅಲ್ವೇ, ಇವತ್ತು ಇಲ್ಲಿ ಬೇರೆ ಇನ್ನೇನು ಕಾರ್ಯಕ್ರಮ ಇರೋದಿಲ್ಲ, ನಡೀರಿ. ಕಮಲಭೂ ಸೂನರ್ಗರುತ್ಮಾನ್ರತ ಪೌತ್ರಶ್ಚಂದ್ರ ವಿಭೂಷಣ ಸುರಗುರುಶೇಷ. ನರಸಿಂಹಾಚಾರ್ಯರೇ, ವರಪೂಜೆಗೆ ಬನ್ನಿ ಗುರುರಾಜಾಚಾರ್ಯರೇ, ವರಪೂಜೆಗೆ ಬನ್ನಿ ಆಚಾರ್ಯರೇ. ಶ್ರೀಮನ್ ಮಹಾರಾಜ
ಸುಮ್ಮನೆಯಾಗಿ ಮಲಗಿ ನಮ್ಮ ನಾರಾಯಣೆ ಭೂಯಿರಮೆಂಬುವುದು ಅವತಾರ ಶೋಭಾನೆ ಶೋಭಾನೆ ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಕನಕಾಚಾರ್ಯರ ಪೌತ್ರನಾಗಿ ವೆಂಕಟನಾಥ ಬೆಳಕನ್ನು ಕಾಣುತ್ತಿದ್ದಾನೆ. ತಾನು ಕಂಡ ಬೆಳಕನ್ನೇ ಮುಂದೆ ಇನ್ನೊಬ್ಬರಿಗೆ ನೀಡುತ್ತಾನೆ. ಅದಕ್ಕೆ ಕಾಯಬೇಕು. ಭವಿಷ್ಯದಲ್ಲಿ ವಿಶ್ವಕ್ಕೆ ಗುರುಗಳಾಗುವ ಸಂಕಲ್ಪ ಆ ಚೇತನಕ್ಕಿದೆ.